2019ರಲ್ಲಿ ಪ್ರಧಾನಮಂತ್ರಿಗಳು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಇದನ್ನು ಮಾಡಿದ್ರು, ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. 2023ಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಪ್ರಧಾನಮಂತ್ರಿಗಳೇ ಬಂದು ಲೋಕಾರ್ಪಣೆ ಮಾಡೋದು. ಯುನೆಸ್ಕೋ ಪ್ರಪಂಚದ ಎಲ್ಲಾ ಏರ್ಪೋರ್ಟ್ ಗಳನ್ನ ಸರ್ವೆ ಮಾಡಾದ್ಮೇಲೆ, ಸೊ ನೀವು ಯೋಚನೆ ಮಾಡಿ, ಬೆಂಗಳೂರಿಗೆ 5ನೇ ವರ್ಷದಲ್ಲಿ ಪ್ರಧಾನಮಂತ್ರಿಗಳು ಏರ್ ಟ್ರಾಫಿಕ್ ಅನ್ನು ಕಡಿಮೆ ಮಾಡಕ್ಕೆ ಹೊಸ ಏರ್ಪೋರ್ಟ್ ಟರ್ಮಿನಲ್ ಕೊಟ್ಟರು. ಯುನೆಸ್ಕೋ ಅವರು ಮೊನ್ನೆ ಒಂದು ಸರ್ವೆ ಮಾಡಿ ಹೇಳಿದ್ರು, ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ಈಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಟರ್ಮಿನಲ್ಸ್ ಇನ್ ದ ವರ್ಲ್ಡ್ ಅಂತ ಸರ್ವೆ ಯುನೆಸ್ಕೋ. ಸೊ ಬೆಂಗಳೂರಿಗೆ ಏರ್ಪೋರ್ಟ್, ಬೆಂಗಳೂರಿಗೆ STRR, ಬೆಂಗಳೂರಿಗೆ ಸಬ್ ಅರ್ಬನ್ ರೈಲು, ಬೆಂಗಳೂರಿಗೆ 74 ಕಿಲೋಮೀಟರ್ ಮೆಟ್ರೋ ಕನೆಕ್ಟಿವಿಟಿ, ಬೆಂಗಳೂರಿಗೆ US ಕಾನ್ಸುಲೇಟ್, ಬೆಂಗಳೂರಿಗೆ NIA ಕಚೇರಿ, ಇದೆಲ್ಲವನ್ನ ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಬರೀ BMTC, ನಿಮಗೆ ಆಶ್ಚರ್ಯ ಆಗತ್ತೆ, ಬಹಳ ಜನಕ್ಕೆ ಗೊತ್ತೇ ಇರಲ್ಲ, 10 ವರ್ಷದಿಂದ BMTC ಹತ್ರ ಇರುವಂತಹ ಬಸ್ ಸಂಖ್ಯೆ ಹೆಚ್ಚು ಕಡಿಮೆ ಅಷ್ಟೇ ಇದೆ. 6,000 ಬಸ್ಸು, 6,300 ಬಸ್ಸು. ಇಲ್ಲಿರುವಂತ ಎಷ್ಟೋ ಜನ ಸ್ಟೂಡೆಂಟ್ಸ್ ಕೂತಿದ್ದೀರಿ ನೀವು, ಬಸ್ಸೇ ಓಡಾಡುವಂಥದ್ದು. ಜನಸಂಖ್ಯೆ ಜಾಸ್ತಿ ಆಗಿದೆ, ಆದ್ರೆ ಬಸ್ ಸಂಖ್ಯೆ ಅಷ್ಟೇ ಇದೆ. ಇವತ್ತು ಬಸ್ ನಲ್ಲಿ ಒಳಗಡೆ ಹೋಗ್ಬೇಕು, ಬಸ್ ಹತ್ತಬೇಕು ಅಂತಂದ್ರೆ ಪೀಕ್ ಅವರ್ಸ್ ಅಲ್ಲಿ ಎಷ್ಟು ರಶ್ ಇರುತ್ತೆ ಅಂತ ಬಸ್ ಅಲ್ಲಿ ಓಡಾಡೋರಿಗೆ ಗೊತ್ತು. ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಳು ಓಡಾಡೋರಿಗೆ ಅಷ್ಟು ನುಗ್ಗಾಟದಲ್ಲಿ ಎಷ್ಟು ಮುಜುಗರ ಆಗುತ್ತೆ ಓಡಾಡಕ್ಕೆ ಅಂತಲೂ ಗೊತ್ತು. BMTCಗೆ ಕಳೆದ 4 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ 1,500 ಎಲೆಕ್ಟ್ರಿಕ್ ಬಸ್ ಗಳನ್ನ ಬೆಂಗಳೂರಿಗೆ ನರೇಂದ್ರ ಮೋದಿ ಅವರು BMTC ಯೋಜನೆ. ಇವತ್ತು ನೀವು ಬೆಂಗಳೂರಲ್ಲಿ ಏನು ಎಲೆಕ್ಟ್ರಿಕ್ ಬಸ್ ಗಳು ನೋಡ್ತಾ ಇದೀರಲ್ಲ, ಆ ಎಲ್ಲ ಬಸ್ ಗಳ ಮೇಲೆ ಒಂದು ಸ್ಟಿಕ್ಕರ್ ಇರುತ್ತೆ, ನೀವು ನೋಡುತ್ತೀರ, ಮಿನಿಸ್ಟ್ರಿ ಆಫ್ ಹೆವಿ ಅಂಡ್ ಇಂಡಸ್ಟ್ರೀಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ. ಫೇಮ್ ಅನ್ನುವಂತ ಸ್ಕೀಮ್ ನ ಕೆಳಗಡೆ 1,500 ಎಲೆಕ್ಟ್ರಿಕ್ ಬಸ್ ಅನ್ನ ಬೆಂಗಳೂರಿಗೆ ಮೋದಿ ಸರ್ಕಾರ ಕೊಟ್ಟಿರುವಂತೆ. ಸೊ ನಿಮಗೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ನ ಅಡ್ರೆಸ್ ಮಾಡುವಂತ ದೃಷ್ಟಿಯಿಂದ 1,00,000 ಕೋಟಿ ರೂಪಾಯಿಯ ಕೆಲಸ ಬೆಂಗಳೂರಿನಲ್ಲಿ ಮೋದಿ ಅವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳೇ ಇವತ್ತು ನಮ್ಮ ಮಧ್ಯದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ತಂದಿದೆ. ನಾನು ಈ ಸಂದರ್ಭದಲ್ಲಿ ಕೇವಲ 1 ದಿವಸದ ನೋಟಿಸ್ ನಮಗೆ ಇದ್ದಿತ್ತು, ಏಕೆಂದ್ರೆ ನಿನ್ನೆ ನಮ್ಮ RO ಅವರು ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರು. ಇದರಲ್ಲಿ ನನಗೆ ಆಶ್ಚರ್ಯ ಅಂತಂದ್ರೆ, ನಾನು ಅವ್ರು ನನಗೆ ಯಾಕೆ ಫೋನ್ ಮಾಡಿ ಕೇಳಿದ್ರು ಅಂತ ನಾನು ಅವ್ರಿಗೆ ಕೇಳಿದೆ. ಏಕೆಂದ್ರೆ ಇದ್ರ ಹಿಂದೆ ನಮ್ಮೆಲ್ಲ ಬಹಳ ಪ್ರಯತ್ನ ಇದ್ರು, ನಾನೊಂದು 25-30 ಸತಿ ಗಡ್ಕರಿ ಅವರನ್ನ, RO ಅಧಿಕಾರಿಗಳನ್ನ, ನಮ್ಮ NHA ಇನ್ಸ್ಪೆಕ್ಷನ್ ಗಳನ್ನ ಎಲ್ಲ ಮಾಡಿದ್ರು ಕೂಡ ಬೆಂಗಳೂರು ದಕ್ಷಿಣದ ಒಳಗಡೆ 0.5 ಕಿಲೋಮೀಟರ್ ಬರಲ್ಲ STRR. ಸೊ ಕಾರ್ಯಕ್ರಮ ಬಹುಶಃ ನಮ್ಮ ಧೀರಜ್ ಮುನಿರಾಜ್ ಅವ್ರ ಕ್ಷೇತ್ರದಲ್ಲೇ ಎಲ್ಲೋ ಆಗತ್ತೆ, ನಾವು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಅಧಿಕಾರಿಗಳು ಫೋನ್ ಮಾಡಿ, ಸರ್ ನೀವು ಈ ಪ್ರಾಜೆಕ್ಟ್ ಬಹಳ ಮುತುವರ್ಜಿ ತಗೊಂಡಿದ್ರಿ, ಅದರಿಂದ ನಿಮ್ ಕ್ಷೇತ್ರದಲ್ಲೇ ಕಾರ್ಯಕ್ರಮ ಆಗ್ಲಿ ಅಂತ ಅವ್ರು ನಮ್ಗೊಂದು ಅವಕಾಶ ಕೊಟ್ಟರು. ಆದ್ರಿಂದ ಅವ್ರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸಿ, ಇವತ್ತು ನೀವೆಲ್ಲರೂ ಕೂಡ ಬಹಳ ಶಾರ್ಟ್ ನೋಟಿಸ್ ಅಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಪ್ರಧಾನಮಂತ್ರಿಗಳ ಭಾಷಣವನ್ನ ಕೇಳಲಿಕ್ಕೆ ಬಂದಿದ್ದೀರಿ. ನಾನು ಇಲ್ಲಿ ನೆರೆದಿರುವಂತಹ ನಮ್ಮ ಬೆಂಗಳೂರು ದಕ್ಷಿಣದ ಎಲ್ಲ ನಮ್ಮ ಹಿರಿಯ ನಾಯಕರುಗಳು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರು ದಕ್ಷಿಣದ ನಾಗರಿಕರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ನೀವೆಲ್ಲರೂ ಕೂಡ ಇವತ್ತು ಸಮಯ ಮಾಡಿಕೊಂಡು ಈ ಅಭಿವೃದ್ಧಿ ಕೆಲಸಗಳ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ, ಪ್ರಧಾನಮಂತ್ರಿಗಳ ಭಾಷಣ ಕೇಳಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಾವು ನಿನ್ನೆ ಕಾರ್ಯಕ್ರಮದ ಆಡಿಟೋರಿಯಂನ ಫಿಕ್ಸ್ ಮಾಡಿದಾಗ 550 ಸೀಟ್ ಇರೋದು ಹೆಂಗ್ ಫಿಲ್ ಅಪ್ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ, ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಖಾಲಿ ಕುರ್ಚಿಗಳು ಇರಬಾರದು ಅಂತ. ಆದ್ರೆ ಇವತ್ತು ಜನ ಜಾಸ್ತಿ ಆಗಿದ್ದಾರೆ, ಕುರ್ಚಿಗಳು ಕಡಿಮೆ ಆಗಿದೆ, ಪ್ರಧಾನಮಂತ್ರಿಗಳ ಜನಪ್ರಿಯತೆ ಏನು ಅನ್ನೋದು ಈ ಕಾರ್ಯಕ್ರಮಗಳು ಮತ್ತೆ ಗೊತ್ತಾಗ್ತಾ ಇದೆ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ NHAIನ ಎಲ್ಲ ಅಧಿಕಾರಿಗಳಿಗೆ, RO ಸಾಹೇಬರಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಾಜೆಕ್ಟ್ಗೆ ಮತ್ತೆ ಇನ್ನೆಲ್ಲ ಪ್ರಾಜೆಕ್ಟ್ಗಳಿಗೆ ಸಹಕಾರ ಕೊಡ್ತಾ ಇರೋದಕ್ಕೆ ಬೆಂಗಳೂರಿಗರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯು ಸರ್, ಟೀಮ್ NHAI. ಧನ್ಯವಾದ, ನಮಸ್ಕಾರ.